ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಇದು ಕೆ ಎಸ್ ಎಕ್ಸಾಮ್ಗೆ ಹೋಗೋ ಲಾಗಾಗಿರುತ್ತೆ. ಮಾರ್ನಿಂಗ್ ನಾನು ಗೋಲ್ಡೆಲ್ಲ ತೆಗೆದಿಟ್ಬಿಟ್ಟು ಮತ್ತೆ ತಿಂಡಿ ತಿಂದ್ಕೊಂಡು ಎಕ್ಸಾಮ್ಗೆ ಹೋದೆ. ಎಕ್ಸಾಮ್ ರೂಲ್ಸ್ ಪ್ರಕಾರ ಫುಲ್ ಸ್ಲೀವ್ ಇರೋಂಥದ್ದು, ಕ್ಯಾಪು, ಶೂಸು, ಜರ್ಕಿನ್ಸು, ಸ್ವೆಟರ್ಸು ಇಂಥವನ್ನೆಲ್ಲ ಹಾಕೋಂಗಿರಲಿಲ್ಲ. ಸೊ ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬಂದೆ. ಬರೋಷ್ಟರಲ್ಲಿ ತುಂಬ ಚಳಿಯಾಗಿತ್ತು, ನಾನು ಜರ್ಕಿನ್ ಹಾಕ್ಕೊಂಡು ನೋಡೋಷ್ಟರಲ್ಲಿ ನಮಗೆ ಟಿಫಿನ್ ಬಾಕ್ಸ್ ಬಂದಿತ್ತು ರಿಲೇಟಿವ್ ಹೌಸಿಂದ. ತಿನ್ಕೊಂಡು ಮತ್ತೆ ಎಕ್ಸಾಮಿಗೆ ಹೊರಟೆ. ಹಾಗೆ ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿದೆ, ಫುಲ್ ಚಳಿ ಆಗ್ತಿತ್ತಲ್ಲ, ಹಾಗಾಗಿ ಒಂದು ಲಾಂಗ್ ಇರೋಂಥ ಶರ್ಟ್ಸ್ ಹಾಕ್ಕೊಂಡು ಮತ್ತೆ ಎಕ್ಸಾಮಿಗೆ ಹೋದೆ. ಎಕ್ಸಾಮು 1:30 ಇತ್ತು, 1:30 ಬೇಗನೆ ಹೋಗಿದ್ದೆ. ಹೋದಾಗ ಅಲ್ಲಿ ನಮ್ಮ ರೂಮಿಗೆ ಡಿ ಸಿ ಕೂಡ ಬಂದಿದ್ದರು. ಆಮೇಲೆ ಮತ್ತೆ ಮನೆಗೆ ಬಂದು ಫ್ರೆಶಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಒಬ್ಬರು ಮಂಗಳ ಗೌರಿ ವ್ರತ ಕರೆದಿದ್ರು. ಸೊ ಹೋಗೋಣ ಅಂತ ರೆಡಿ ಆದೆ. ಹೋಗ್ಬಿಟ್ಟು ಬಂದೆ. ಇಲ್ಲಿ ನೈಟು ಮುದ್ದೆ, ಕೋಸಂಬರಿ ಮತ್ತು ಕಾಳಿನ ಸಾಂಬಾರು ಮಾಡಿದ್ದೆ, ಅದೇ ಊಟ ಆಯಿತು. ನೆಡಾಗಿತ್ತು ನನ್ನ ಕೆ ಎಸ್ ಡೇ ಎಕ್ಸಾಮಿನ ದಿನದ ಲಾಗ್ ಆಗಿತ್ತು. ಇಷ್ಟ ಆದವ್ರು ಲೈಕು, ಫಾಲೋ, ಶೇರ್ ಮಾಡಿ. ಯಾರಾದರೂ ಕೆ ಎಸ್ ಎಕ್ಸಾಮ್ನ ಅಟೆಂಡ್ ಮಾಡಿರೋರು ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳಿ. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ, ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ. ಕೆಲವೊಮ್ಮೆ ಸುಲಭವಾಗಿ ನಮ್ಮಿಂದ ಸಾಧ್ಯವಿಲ್ಲ ಎಂದು ಹೋರಾಡುವ ಯೋಚನೆ ಬಂದು ಬಿಡುತ್ತದೆ. ನನ್ನಿಂದ ಸಾಧ್ಯವಿಲ್ಲ ಎಂದು ಸುಮ್ಮನಾಗುವುದು ನಮ್ಮ ಬುದ್ಧಿವಂತಿಕೆಗೆ ನಾವೇ ಚಪ್ಪಲಿಯಲ್ಲಿ ಒಡೆದುಕೊಂಡಂತೆ. ಒಮ್ಮೆ ಸೋತರೆ ಏನಂತೆ? ಹೋರಾಡುವ ಛಲ ನಮ್ಮಲ್ಲಿ ಬಲವಾಗಿದೆ ಎಂದು ನಮ್ಮಲ್ಲಿ ಉತ್ಸಾಹ ತಂದುಕೊಂಡರೆ ಇಂದಿನ ಸೋಲೆ ಮುಂದಿನ ಸೋಪಾನಕ್ಕೆ ಮೆಟ್ಟಿಲಾಗುವುದು. ಪ್ರಯತ್ನ ಎಂದಿಗೂ ಸೋಲಲಾರದು. ಎಲ್ಲರ ದಿನ ಶುಭವಾಗಲಿ.